ಮಿಷನ್ ಕ್ಲಿಯರ್ ಪಿಕ್ಚರ್ ಇದು ನ್ಯೂಸ್ 18 ಕನ್ನಡದ ಮಹಾ ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಮಾತ್ರ ಇಡೀ ದಿನ ಕವರೇಜ್ ಜಸ್ಟ್ ನಾಳೆಯಿಂದ ರಾಜ್ಯ ರಾಜಕೀಯಕ್ಕೆ ಅಗ್ನಿ ಪರೀಕ್ಷೆ ಎದುರಾಗಲಿದೆ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲೋರು ಯಾರು ಸೋಲೋರು ಯಾರು ಬಜೆಟ್ ಅಧಿವೇಶನದಲ್ಲಿ ನಡೆಯುತ್ತಾ ಹೈಡ್ರಾಮಾ ಅನ್ನುವ ಪ್ರಶ್ನೆಗೆ ನಾಳೆ ಉತ್ತರ ಸಿಗುತ್ತೆ ನಾಳೆಯಿಂದ ರಾಜ್ಯ ರಾಜಕೀಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಏನಾಗಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲೋರು ಯಾರು ಸೋಲೋರು ಯಾರು ಇಲ್ಲಿ ಪ್ರಮುಖವಾಗಿ ಬಜೆಟ್ ಅಧಿವೇಶನದಲ್ಲಿ ಹೈಡ್ರಾಮಾ ಏನಾದರೂ ನಡೆದು ಬಿಡುತ್ತಾ ಬಜೆಟ್ ಅಧಿವೇಶನ ಈಗ ದೋಸ್ತಿ ಸರ್ಕಾರಕ್ಕೆ ಮತ್ತು ಒಂದ್ ಕಡೆ ಬಿಜೆಪಿಗೆ ಒಂದ್ ರೀತಿಯಾದಂತಹ ಅಗ್ನಿ ಪರೀಕ್ಷೆಯಾಗಿ ಪರಿಣಮಿಸಿರುವಂತದ್ದು ಸೊ ಹೀಗಾಗಿ ಈ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲೋರಾದ್ರು ಯಾರು ದೋಸ್ತಿ ಸರ್ಕಾರ ದೋಸ್ತಿ ಪಕ್ಷಗಳು ಗೆಲ್ತಾವ ಅಥವಾ ಇಲ್ಲಿ ಬಿಜೆಪಿ ಗೆಲ್ಲುತ್ತಾ ಅನ್ನೋದೇ ಪ್ರಶ್ನೆ ಆಗಿದೆ ಆಪರೇಷನ್ ಪಾಸ್ ಆಗುತ್ತಾ ಅಥವಾ ಫ್ಲಾಪ್ ಆಗುತ್ತಾ ಬಿಜೆಪಿ ತಂತ್ರ ಫಲಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು ಮೈತ್ರಿ ತಂತ್ರ ಕೈ ಹಿಡಿಯುತ್ತಾ ದೋಸ್ತಿ ಪಕ್ಷಗಳಿಗೆ ನ್ಯೂಸ್ 18 ಕನ್ನಡದಲ್ಲಿ ಆಪರೇಷನ್ ನ ಕ್ಲಿಯರ್ ಪಿಕ್ಚರ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ಆಪರೇಷನ್ ಕಮಲ ಆಪರೇಷನ್ ಕಮಲ ಅಂತ ಕಳೆದ 7-8 ತಿಂಗಳಿಂದಲೂ ಕೂಡ ಹೇಳಲಾಗ್ತಾ ಇದೆ ಸೊ ಹೀಗಾಗಿ ಆ ಒಂದು ಆಪರೇಷನ್ ಕಮಲ ಸಕ್ಸಸ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು ಇದರಲ್ಲಿ ಬಿಜೆಪಿ ತಂತ್ರ ಫಲಿಸುತ್ತಾ ಅಥವಾ ಮೈತ್ರಿ ತಂತ್ರ ಕೈ ಹಿಡಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆಪರೇಷನ್ ಕಮಲಕ್ಕೆ ಯಾವ ರೀತಿಯಾಗಿ ಆಪರೇಷನ್ ಕಮಲದ ರಣತಂತ್ರಕ್ಕೆ ದೋಸ್ತಿ ನಾಯಕರು ಪ್ರತಿತಂತ್ರವನ್ನ ಹೆಣೆದಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ನ್ಯೂಸ್ 18 ಕನ್ನಡದಲ್ಲಿ ಆಪರೇಷನ್ ನ ಕ್ಲಿಯರ್ ಪಿಕ್ಚರ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಏನಾಗಬಹುದು ನಾಳೆ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲೋರು ಯಾರು ಸೋಲೋರು ಯಾರು ಅನ್ನೋದ್ರ ಕ್ಲಿಯರ್ ಪಿಕ್ಚರ್ ಅನ್ನ ನ್ಯೂಸ್ 18 ಕನ್ನಡದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಯಾಕೆಂದ್ರೆ ಈ ಬಾರಿ ಸಾಕಷ್ಟು ಇಂಪಾರ್ಟೆಂಟ್ ಇಲ್ಲಿ ನಿಜಕ್ಕೂ ಶಾಸಕರು ರಾಜೀನಾಮೆಯನ್ನ ಕೊಡ್ತಾರ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರ ಏನಾಗುತ್ತೆ ನಾಳೆ ದೋಸ್ತಿ ಪಕ್ಷಗಳು ತಮ್ಮ ಸರ್ಕಾರವನ್ನ ಸುಭದ್ರವಾಗಿ ಇಟ್ಕೊಳ್ತಾವ ಅಥವಾ ದೋಸ್ತಿ ಪಕ್ಷಗಳ ಶಾಸಕರು ಬೇರೆ ಕಡೆ ಹೋಗ್ತಾರ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನಾಳೆ ಉತ್ತರ ಸಿಗಲಿದೆ ಏಕೆಂದ್ರೆ ಬಜೆಟ್ ಅಧಿವೇಶನ ಆಪರೇಷನ್ ಕಮಲಕ್ಕೆ ಮೈತ್ರಿ ತಿರುಗೇಟನ್ನ ನೀಡ್ತಾ ಇದೆ ಸಿಎಂ ಮತ್ತು ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಮೈತ್ರಿ ನಾಯಕರ ಆಟಕ್ಕೆ ಬಿಜೆಪಿ ಕೂಡ ಕಕ್ಕಾಬಿಕ್ಕಿ ಆಗಿದೆ ಕೇವಲ ಬಿಜೆಪಿ ಅವರು ಆಪರೇಷನ್ ಕಮಲಕ್ಕೆ ಮುಂದಾಗ್ತಿದ್ದ ಹಾಗೆ ಅವರಿಗೆ ಟಕ್ಕರ್ ಕೊಡಬೇಕು ಅಂತ ದೋಸ್ತಿ ನಾಯಕರು ಕೂಡ ಕೈ ಕಟ್ಟಿ ಕುಳಿತುಕೊಂಡಿಲ್ಲ ಇಲ್ಲಿ ಸಿಎಂ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದ್ದಾರೆ ಮೈತ್ರಿ ನಾಯಕರ ಆಟಕ್ಕೆ ಬಿಜೆಪಿ ನಾಯಕರೇ ಕಕ್ಕಾಬಿಕ್ಕಿ ಆಗಿದ್ದಾರೆ ಆಪರೇಷನ್ ಮಾಡಕ್ಕೆ ಹೊರಟಿದ್ದಂತಹ ನಾಯಕರಿಗೆ ರಿವರ್ಸ್ ಆಪರೇಷನ್ ಮುಖಾಂತರ ಇವರು ಟಕ್ಕರ್ ಅನ್ನ ನೀಡ್ತಾ ಇದ್ದಾರೆ ಸಿಎಂ ಜೊತೆ ನಾಲ್ವರು ಬಿಜೆಪಿ ಶಾಸಕರು ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೆಡಿಎಸ್ ಮನವಿಗೆ ಸ್ಪಂದಿಸಿದ್ದಾರೆ ಆ ನಾಲ್ವರು ಬಿಜೆಪಿ ಶಾಸಕರು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಹಾಗಾಗಿನೇ ಜನಪ್ರಿಯ ಬಜೆಟ್ ಅನ್ನ ಮಂಡಿಸಲು ಸಿಎಂ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಆಪರೇಷನ್ ಸ್ಕೆಚ್ ಈಗ ಬಿಜೆಪಿಗೆ ತಿರುಗುಬಾಣ ಆಗ್ತಾ ಇದೆ ರಿವರ್ಸ್ ಆಪರೇಷನ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಜೆಡಿಎಸ್ ನಾಯಕರು ಜನಪ್ರಿಯ ಬಜೆಟ್ಗೆ ಸಿಎಂ ಕುಮಾರಸ್ವಾಮಿಯವರು ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ನಂಬರ್ ಗೇಮ್ನಲ್ಲಿ ಮತ್ತೊಮ್ಮೆ ಬಿಜೆಪಿ ಸೋಲುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಸದ್ಯಕ್ಕೆ ಆಪರೇಷನ್ ಕಮಲ ಬಿಗ್ ಫೇಲ್ ಅಂತ ಕೂಡ ಹೇಳಲಾಗ್ತಾ ಇದೆ ಆ ಅಂಕಿ ಸಂಖ್ಯೆಗಳನ್ನ ನೋಡ್ತಾ ಇದ್ರೆ ಮೈತ್ರಿ ಸರ್ಕಾರ ಸದ್ಯಕ್ಕೆ ಇದುವರೆಗೂ ಈ ಕ್ಷಣದವರೆಗೂ ಸೇಫ್ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಂಬರ್ ಗೇಮ್ನಲ್ಲಿ ಮತ್ತೊಮ್ಮೆ ಬಿಜೆಪಿ ಎಡುವಿರೋದು ಸ್ಪಷ್ಟವಾಗಿ ಎಲ್ಲೋ ಒಂದ್ ಕಡೆ ಗೋಚರಿಸ್ತಾ ಇದೆ ಸದ್ಯಕ್ಕೆ ಆಪರೇಷನ್ ಕಮಲ ಬಿಗ್ ಫೇಲ್ ಅನ್ನೋದನ್ನ ಹೇಳಲಾಗ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಎಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತೀವಿ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್ ಹಳಕಟ್ಟಿ ಹಾಗೆ ಜನಾರ್ದನ್ ಹೆಬ್ಬಾರ್ ಮತ್ತು ಶ್ಯಾಮ್ ಎಸ್ ಮೊದಲೇದಾಗಿ ಜನಾರ್ದನ್ ಹೆಬ್ಬಾರ್
ಎಸ್, ಇಲ್ಲಿ ಪ್ರಮುಖವಾಗಿ ಕಳೆದ 7-8 ದಿನಗಳಿಂದಲೂ ಕೂಡ ಆಪರೇಷನ್ ಕಮಲ ಅನ್ನುವ ಸುದ್ದಿನೇ ಇತ್ತು. ನಾಳಿನ ಅಧಿವೇಶನ ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಸವಾಲಾಗಿದೆ ದೋಸ್ತಿ ಸರ್ಕಾರಕ್ಕೆ? ಪೃಥ್ವಿ, ನೀವು ಹೇಳಿದಾಗೆ ಸರ್ಕಾರ ರಚನೆ ಆದಾಗಿಂದ ಈ ಕ್ಷಣದವರೆಗೂ ಸಹಿತ ಆಪರೇಷನ್ ಕಮಲದ ಮಾತು ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾನೆ ಇದೆ. ಯಾಕಂದ್ರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಹ ಸ್ವತಃ ಹೇಳಿದ್ದಾರೆ, ನಿನ್ನೆವರೆಗೂ ಸಹಿತ ಶಾಸಕರನ್ನ, ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ, ನಿರೀಕ್ಷೆಗೂ ಮಾಡಲಾಗದಂತ ಆಫರ್ಗಳನ್ನ ಕೊಡ್ತಾ ಇದ್ದಾರೆ. ಪ್ರತಿ ಕ್ಷಣದ ಆಪರೇಷನ್ ಕಮಲದ ಇಂಚಿಂಚು ಮಾಹಿತಿ ನನಗೆ ಲಭ್ಯ ಆಗ್ತಾ ಇದೆ. ಆದರೆ ನಾನು ಅವರಿಗೆ ಅಡ್ಡಿಪಡಿಸಲ್ಲ, ಅವ್ರು ಏನ್ ಮಾಡ್ತಾರೋ ಮಾಡಲಿ, ನಾನು ಒಳ್ಳೆ ರೀತಿಯ ಬಜೆಟ್ ಕೊಡೋದ್ರ ಬಗ್ಗೆ ಗಮನ ಹರಿಸ್ತೀನಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಇಷ್ಟು ಆತ್ಮವಿಶ್ವಾಸದಿಂದ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಬಿಜೆಪಿಯ ಕೆಲ 4 ಶಾಸಕರು ಈಗಾಗಲೇ JDS ನ ಸಂಪರ್ಕಕ್ಕೆ ಬಂದಿದ್ದಾರೆ. JDS ನ ಇಬ್ಬರು ಸಚಿವರಿಗೆ ಆ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಆ ಜವಾಬ್ದಾರಿಯನ್ನು ಅವರು ನಿರ್ವಹಿಸಿ ಅವ್ರ ಜೊತೆ ಮಾತುಕತೆಯನ್ನು ಮಾಡಿ, ಬಿಜೆಪಿಯಲ್ಲಿ ಇರುವಂತಹ ಅತೃಪ್ತ 4 ಜನ ಶಾಸಕರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ, ಒಂದು ವೇಳೆ ಸಂದರ್ಭ ಬಂದ್ರೆ ಮುಂಚಿತವಾಗಿ ಏನು ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ, ಒಂದು ವೇಳೆ ಅಂತ ಸಂದರ್ಭ ಎದುರಾದ್ರೆ ಕಾಂಗ್ರೆಸ್ ನ ಶಾಸಕರು ರಾಜೀನಾಮೆ ಕೊಟ್ಟು ಸರ್ಕಾರಕ್ಕೆ ಏನಾದರೂ ಆಪತ್ತು ಎದುರಾಗುವಂತ ಸಂದರ್ಭ ಬಂದ್ರೆ ತಕ್ಷಣವೇ ನೀವು ನಮ್ಮ ಜೊತೆ ನಿಲ್ಲಿಕ್ಕೆ ಸಿದ್ಧರಿದ್ದೀರಾ ಅಂತೇಳಿ ಅವ್ರ ಜೊತೆ ಕೇಳಿದಂತ ಸಂದರ್ಭದಲ್ಲಿ ಬಿಜೆಪಿಯ ಆ 4 ಅತೃಪ್ತ ಶಾಸಕರು ಎಸ್ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿನೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇಷ್ಟೊಂದು ಆತ್ಮವಿಶ್ವಾಸದಿಂದ ಇದ್ದಾರೆ. ಆಪರೇಷನ್ ಕಮಲದ ಟೆನ್ಷನ್ ನಿನ್ನೆವರೆಗೆ ಇದ್ರು ಸಹಿತ ಅದನ್ನ ಈಗ ಬದಿಗೊತ್ತಿ ಇಷ್ಟೆಲ್ಲ ಬೆಳವಣಿಗೆ ಆದ ನಂತರದಲ್ಲಿ ಉತ್ತಮ ಬಜೆಟ್ ಕೊಡೋದ್ರ ಬಗ್ಗೆ ಗಮನವನ್ನ ಹರಿಸಿದ್ದಾರೆ. ಸರ್ಕಾರ ಸೇಫ್ ಅಂತೇಳಿ ಅವರಿಗೆ ಅನಿಸಿದ ತಕ್ಷಣನೇ ಬಜೆಟ್ ಯಾವ ರೀತಿ ಇರಬೇಕು ಅಂದ್ರೆ, ಕೇಂದ್ರದ ಬಜೆಟ್ ಉತ್ತಮವಾಗಿದೆ ಅಂತೇಳಿ ಜನಸಾಮಾನ್ಯರ ಬಾಯಲ್ಲಿ ಬರ್ತಾ ಇದೆ. ಅದಕ್ಕಿಂತಲೂ ಉತ್ತಮವಾದಂತಹ ಬಜೆಟ್ ಅನ್ನ ಕೊಡಬೇಕು, ನಿರೀಕ್ಷೆಗೂ ಮೀರಿದಂತ ಪ್ರತಿಪಕ್ಷದವರು ಮಾತನಾಡಲಿಕ್ಕೆ ಅವಕಾಶವೇ ಸಿಗಬಾರದು ಅಂತ ರೀತಿಯ ಬಜೆಟ್ ಅನ್ನ ಕೊಟ್ಟು ಎಲ್ಲರ ಬಾಯಿ ಮುಚ್ಚಬೇಕು. ಆಪರೇಷನ್ ಕಮಲಕ್ಕೆ ಸಂಪೂರ್ಣ ಬ್ರೇಕ್ ಹಾಕ್ಲಿಕ್ಕೆ ಇದೊಂದೇ ಮಾರ್ಗ ಅಂತೇಳಿ ಮುಖ್ಯಮಂತ್ರಿಗಳು ಅರ್ಥಕೊಂಡು ಆ ಬಗ್ಗೆ ದೇವೇಗೌಡರ ಜೊತೆಯಲ್ಲೂ ಸಹಿತ ಉತ್ತಮ ಬಜೆಟ್ ಮಂಡನೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡಿದ್ದಾರೆ. ಕಳೆದ 15-18 ದಿನಗಳಿಂದ ನಿರಂತರವಾಗಿ ಬಜೆಟ್ ನ ಪೂರ್ವ ಸಿದ್ಧತಾ ಸಭೆಯನ್ನು ಕೂಡ ನಡೆಸಿದ್ದಾರೆ. ಸಂಪೂರ್ಣ ಸಿದ್ಧತೆಯೊಂದಿಗೆ ನಾಡಿದ್ದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಮಂಡನೆ ಆದಂತಹ ಸಂದರ್ಭದಲ್ಲಿ ಪ್ರತಿಪಕ್ಷದವರು ಯಾವ ರೀತಿಯ ಮಾತಿಗೂ ಅವಕಾಶ, ಪ್ರತಿಪಕ್ಷದವರ ಯಾವ ಆರೋಪಕ್ಕೂ ಕೂಡ ಅವಕಾಶ ಇರಬಾರದು. ಅಂತಹ ಬಜೆಟ್ ಅನ್ನ ಮಂಡನೆ ಮಾಡಬೇಕು, ರೈತಪರ ಬಜೆಟ್ ಅನ್ನ ಮಂಡನೆ ಮಾಡಬೇಕು. ಯಾಕೆಂದ್ರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಕನಸು ಇರೋದೇ ರೈತರ ಬಗ್ಗೆ, ರೈತರ ಹೇಳಿಕೆ ಬಗ್ಗೆ ಪ್ರಮುಖ ಮೊದಲ ಆದ್ಯತೆ ಇರೋದು. ಆ ಕಾರಣಕ್ಕಾಗಿ ರೈತರಿಗೆ ಅನುಕೂಲವಾಗುವಂತಹ ಬಜೆಟ್ ಅನ್ನ ಕೊಡಬೇಕು. ನಂತರದಲ್ಲಿ ಜನಸಾಮಾನ್ಯರು ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆಗೆ ಸಂಪೂರ್ಣ ಸಿದ್ಧತೆ ಅನ್ನೋ ರೀತಿಯಲ್ಲಿ ಈ ಬಜೆಟ್ ಇರಬೇಕು ಅನ್ನೋ ಕಾರಣಕ್ಕಾಗಿ ಅಂತ ಒಂದು ಅದ್ಭುತವಾದ ಬಜೆಟ್ ಮಂಡನೆ ಮಾಡಬೇಕು ಅಂತೇಳಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿನೇ ಒಂದೆಡೆ ಸರ್ಕಾರವು ಸೇಫ್, ಇನ್ನೊಂದೆಡೆ ಉತ್ತಮ ಬಜೆಟ್ ಮಂಡನೆ, ಆ ಮೂಲಕ ಆಪರೇಷನ್ ಕಮಲಕ್ಕೆ ಸಂಪೂರ್ಣ ಬ್ರೇಕ್ ಹಾಕೋದು, ಇದು ಮುಖ್ಯಮಂತ್ರಿಗಳ ಪ್ರಮುಖ ಪ್ಲಾನ್ ಆಗಿರುತ್ತೆ. ಪೃಥ್ವಿ, ಓಕೆ, ಜನಾರ್ದನ್ ಹೆಬ್ಬಾರ್, ನೋಡ್ತಾ ಇದೀವಿ JDS ನಲ್ಲಿ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ ಅಂತ. ಇನ್ನು ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಾದ್ರೆ, ಕಾಂಗ್ರೆಸ್ ಸಚಿವರಿಗೆ ಇಂದು ಸಿದ್ದರಾಮಯ್ಯ ಪಾರ್ಟಿಯನ್ನ ಅರೇಂಜ್ ಮಾಡಿದ್ದಾರೆ, ಅಂದ್ರೆ ಭೋಜನ ಕೂಟವನ್ನ ಏರ್ಪಡಿಸಿದ್ದಾರೆ. ಮಾಜಿ CM ಆಗಿರುವಂತಹ ಸಿದ್ದರಾಮಯ್ಯನವರು ಶಾಸಕರ ರಕ್ಷಣೆಯ ಹೊಣೆಯನ್ನ ಸಚಿವರಿಗೆ ನೀಡಲಿದ್ದಾರೆ. ಮಾಜಿ CM ಸಿದ್ದರಾಮಯ್ಯ ಅವರು ಈ ರೀತಿಯಾದಂತಹ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ದಾರೆ, ಭೋಜನ ಕೂಟವನ್ನ ಏರ್ಪಡಿಸಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಶಾಸಕರ ರಕ್ಷಣೆಯ ಹೊಣೆಯನ್ನ ಸಚಿವರಿಗೆ ನೀಡಲಿದ್ದಾರೆ, ಆಯಾಯ ಕ್ಷೇತ್ರದ ಸಚಿವರಿಗೆ. ಸೊ ಹೀಗಾಗಿ ನಿಮ್ಮ ಕ್ಷೇತ್ರದ ಶಾಸಕರ ಹೊಣೆ ನಿಮ್ಮದೇ ಅಂತ ಇಲ್ಲೇ ಸ್ಪಷ್ಟವಾಗಿ ಸೂಚನೆಯನ್ನ ನೀಡಲಿದ್ದಾರೆ ಮಾಜಿ CM. ಶಾಸಕರನ್ನ ಕಂಟ್ರೋಲ್ ಮಾಡಲು ಸಚಿವರಿಗೆ ಜವಾಬ್ದಾರಿಯನ್ನ ನೀಡಲಾಗ್ತಾ ಇದೆ. BJP ಕಡೆ ಬಾಲದಂತೆ ತಡೆಯಲು ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಧಕ್ಕೆ ಆಗಬಾರದು ಅಂತ ಕೂಡ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಶಾಸಕರು BJPಗೆ ಹೋಗಬಾರದು, ಯಾರೆಲ್ಲ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ BJPಯ ಜೊತೆ ಅವರನ್ನೆಲ್ಲ ನೀವು ಸಂಪರ್ಕ ಮಾಡಿ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ, ಅಧಿವೇಶನಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಆಗಬಾರದು ಅಂತ ಸಿದ್ದರಾಮಯ್ಯನವರು ಹೇಳಲಿದ್ದಾರೆ. ಪಾಠವನ್ನ ಮಾಡಲಿದ್ದಾರೆ ಇವತ್ತು ಮಾಜಿ CM ಆಗಿರುವಂತಹ ಸಿದ್ದರಾಮಯ್ಯನವರು. ಜೊತೆಗೆ ಎಲ್ಲರಿಗೂ ಕೂಡ, ಎಲ್ಲಾ ಶಾಸಕರಿಗೂ ಕೂಡ ವಿಪ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಕಡ್ಡಾಯ ಹಾಜರಿಗೆ ಸೂಚನೆಯನ್ನ ನೀಡುವಂತ ಹಿನ್ನೆಲೆಯಲ್ಲಿ ವಿಪ್ ಜಾರಿಗೆ ಮುಂದಾಗಲಾಗಿದೆ. ಇದೆಲ್ಲದರ ಬಗ್ಗೆ, ಅಂದ್ರೆ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ. ಎಸ್ ಶ್ರೀನಿವಾಸ್ ಅಳಕಟ್ಟಿ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಅಂದ್ರೆ JDS ಎಲ್ಲಾ ರೀತಿಯಾದಂತಹ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ, ಮತ್ತೊಂದ್ ಕಡೆ ತಮ್ಮ ಶಾಸಕರು BJPಗೆ ಹೋಗಬಾರದು ಅನ್ನುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಇವತ್ತು ಆಯಾಯ ಕ್ಷೇತ್ರದ ಸಚಿವರಿಗೆ ಸೂಚನೆಯನ್ನ ನೀಡಲಿರುವಂತದ್ದು. ಸೊ ಏನೆಲ್ಲ ಆಗ್ತಾ ಇದೆ ಕಾಂಗ್ರೆಸ್ ನಲ್ಲಿ?
ಪೃಥ್ವಿರಾಜ್, ಕಾಂಗ್ರೆಸ್ ನಲ್ಲಿ ಒಂದು ಶತಾಯಗತಾಯ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಮುಖಂಡರು. ಅಂದ್ರೆ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ಅಲರ್ಟ್ ಆಗಿರಿ ಅಂತಕ್ಕಂತ ಒಂದು ಸೂಚನೆಯನ್ನು ಕೂಡ ಮುಖಂಡರು ತಮ್ಮ ಶಾಸಕರಿಗೆ ಮತ್ತು ಸಚಿವರಿಗೆ ನೀಡಿದ್ದಾರೆ. ಆ ಒಂದಿಟ್ಟಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ತಮ್ಮ ನಿವಾಸದಲ್ಲಿ ಸಂಜೆ ಕಾಂಗ್ರೆಸ್ ಸಚಿವರಿಗೆ ಒಂದು ಔತಣ ಕೂಟವನ್ನು ಕೂಡ ಆಯೋಜಿಸಿದ್ದಾರೆ. ಅಂದ್ರೆ ಊಟದ ನೆಪದಲ್ಲಿ ನಾವು ಆಪರೇಷನ್ ಕಮಲಕ್ಕೆ ಯಾವ ರೀತಿ ತಿರುಗೇಟನ್ನು ಕೊಡಬೇಕು ಮತ್ತು ಆಪರೇಷನ್ ಕಮಲವನ್ನು ಯಾವ ರೀತಿ ನಾವು ಫೇಲ್ ಮಾಡಬೇಕು, ಜೊತೆಗೆ ಮೈತ್ರಿ ಸರ್ಕಾರವನ್ನು ಯಾವ ರೀತಿ ನಾವು ಗಟ್ಟಿಗೊಳಿಸಬೇಕು, ಜೊತೆಗೆ ಬಜೆಟ್ ಅಧಿವೇಶನಕ್ಕೆ ಯಾವುದೇ ತೊಂದರೆ ಬರದಂತೆ ನಾವು ಯಾವ ರೀತಿ ನೋಡ್ಕೋಬೇಕು ಅಂತಕ್ಕಂತಹ ಕೆಲವೊಂದಿಷ್ಟು ರಣತಂತ್ರಗಳನ್ನ, ಕೆಲವೊಂದಿಷ್ಟು ಸೂಚನೆಗಳನ್ನ ಕಾಂಗ್ರೆಸ್ ಮುಖಂಡರು ಇವತ್ತಿನ ಒಂದು ಔತಣ ಕೂಟದಲ್ಲಿ ತಮ್ಮ ಸಚಿವರಿಗೆ ನೀಡಲಿದ್ದಾರೆ. ಅಂದ್ರೆ ಒಂದು ಆತ್ಮವಿಶ್ವಾಸ ಕಾಂಗ್ರೆಸ್ ಮುಖಂಡರಲ್ಲಿ ಬಂದಿದೆ. ನಾಲ್ಕಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಶಾಸಕರು ಬಿಜೆಪಿಯ ಸಂಪರ್ಕದಲ್ಲಿ ಇಲ್ಲ, ಅವರನ್ನು ಹೊರತುಪಡಿಸಿ ಮತ್ಯಾವ ಶಾಸಕರು ಕೂಡ ಬಿಜೆಪಿಗೆ ಹೋಗೋದಿಲ್ಲ ಅಂತಕ್ಕಂಥ ಒಂದು ವಿಶ್ವಾಸ ಇದ್ರೂ ಕೂಡ ಅಂತಿಮ ಕ್ಷಣದವರೆಗೂ ಕೂಡ ನಿಮ್ಮ ಶಾಸಕರನ್ನ ನಾವು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಲೇಬೇಕು ಅಂತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ. ಆ ಒಂದಿಟ್ಟಿನಲ್ಲಿ ಇವತ್ತು ಸಂಜೆ ಏನು ಸಚಿವರಿಗಾಗಿನೇ ಒಂದು ಔತಣ ಕೂಟವನ್ನು ಸಿದ್ದರಾಮಯ್ಯನವರು ಆಯೋಜಿಸಿದ್ದಾರೆ. ಇದರಲ್ಲಿ ಸಚಿವರಿಗೆ ಒಂದು ಟಾರ್ಗೆಟ್ ಅನ್ನು ಕೊಡಲಾಗಿದೆ. ಬಜೆಟ್ ಅಧಿವೇಶನ ಮುಗಿಯುವವರೆಗೂ ಕೂಡ ನಿಮ್ಮ ಜಿಲ್ಲೆಯಲ್ಲಿ ಬರತಕ್ಕಂಥ ಎಲ್ಲ ಕಾಂಗ್ರೆಸ್ ಶಾಸಕರ ರಕ್ಷಣೆ ಜವಾಬ್ದಾರಿ ನಿಮ್ಮದು ಅಂತಕ್ಕಂಥದ್ದು. ಹೀಗಾಗಿ ಬಜೆಟ್ ಅಧಿವೇಶನಕ್ಕೆ ಯಾವುದೇ ತೊಂದರೆ ಆಗಬಾರದು. ನಿರಾಳವಾಗಿ, ನಿರಾತಂಕವಾಗಿ ಕುಮಾರಸ್ವಾಮಿ ಅವರು ಬಜೆಟ್ ಅನ್ನು ಮಂಡನೆ ಮಾಡಲೇಬೇಕು ಮತ್ತು ಅದಕ್ಕೆ ಅನುಮೋದನೆಯನ್ನು ಪಡೆಯಲೇಬೇಕು ಅಂತಕ್ಕಂಥ ಒಂದು ಹಠಕ್ಕೆ ಕಾಂಗ್ರೆಸ್ ಬಿದ್ದಿದೆ. ಆ ಒಂದು ನಿಟ್ಟಿನಲ್ಲಿನ ಒಂದು ರಣತಂತ್ರ ಕೂಡ ನಡೀತಾ ಇದೆ. ಹೀಗಾಗಿ ನಾವು ಇದರಲ್ಲೇನಾದ್ರೂ ಸಕ್ಸಸ್ ಆಗಿದ್ದಾದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕೂಡ ನಾವು ಸಕ್ಸಸ್ ಆಗ್ತೇವೆ. ಮೈತ್ರಿ ಸರ್ಕಾರವನ್ನ, ಮೈತ್ರಿ ಸರ್ಕಾರ ರಚನೆ ಮಾಡತಕ್ಕಂಥ ಒಂದು ನಿರ್ಧಾರ ಹೈಕಮಾಂಡ್ ಅದ್ದು. ಹೀಗಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಬೇಕು, ಈ ಸರ್ಕಾರವನ್ನು ರಕ್ಷಣೆ ಮಾಡಿಕೊಳ್ಳಲೇಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಸಚಿವರಿಗೆ ಸಿದ್ದರಾಮಯ್ಯ ಅವರು ಕೊಡೋರಿದ್ದಾರೆ. ಜೊತೆ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಕಾರ್ಯಾಧ್ಯಕ್ಷರಾಗಿರ್ಬೋದು ಮತ್ತು ಹಿರಿಯ ಮುಖಂಡರಾಗಿರ್ಬೋದು ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಪ್ರತಿಯೊಬ್ಬ ಶಾಸಕರು ಕೂಡ ಸಂಪರ್ಕದಲ್ಲಿ ಕಾಂಗ್ರೆಸ್ ಮುಖಂಡರು ಇದ್ದಾರೆ. ಹೀಗಾಗಿ ಶತಾಯಗತಾಯ ಸರ್ಕಾರವನ್ನ ನಾವು ರಕ್ಷಣೆ ಮಾಡಿಕೊಂಡೇ ಮಾಡ್ಕೊಡ್ತೀವಿ ಅಂತಕ್ಕಂಥ ಒಂದು ಅದಮ್ಯ ವಿಶ್ವಾಸ ಕಾಂಗ್ರೆಸ್ ಮುಖಂಡರಲ್ಲಿ ಇದೆ. ಪೃಥ್ವಿರಾಜ್, ಓಕೆ, ಶ್ರೀನಿವಾಸ್ ಅಳಕಟ್ಟಿ, ನೋಡ್ತಾ ಇದೀವಿ ಜೆಡಿಎಸ್ ಯಾವ ರೀತಿ ಆದಂತಹ ಪ್ಲಾನ್ ಅನ್ನು ಮಾಡಿದೆ ಮತ್ತು ಒಂದ್ ಕಡೆ ಕಾಂಗ್ರೆಸ್ ಯಾವ ರೀತಿ ಆದಂತಹ ಪ್ಲಾನ್ ಅನ್ನು ಮಾಡಿದೆ ಅಂತ. ಇವರಿಬ್ಬರು ದೋಸ್ತಿ ಪಕ್ಷದ ನಾಯಕರು ತಮ್ಮ ಪಕ್ಷದ ಅಂದ್ರೆ ಸರ್ಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ರು ಅಂತ ನೋಡಿದ್ವಿ. ಇನ್ನ ಸರ್ಕಾರವನ್ನ ಉರುಳಿಸೋದಕ್ಕೆ ಬಿಜೆಪಿ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ತಾನೆ ಇದೆ. ಆ ಒಂದು ನಂಬರ್ ಗೇಮ್ ನಲ್ಲಿ ಬಿಜೆಪಿ ಏನಾದ್ರೂ ಸೋಲನ್ನ ಕಾಣ್ತಾ ಇದೆಯಾ ಇಲ್ಲಿ? ಸದ್ಯಕ್ಕೆ ಆಪರೇಷನ್ ಈ ಕ್ಷಣದವರೆಗೂ ಸದ್ಯಕ್ಕೆ ಆಪರೇಷನ್ ಕಮಲ ಫೇಲ್ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಮೈತ್ರಿ ಸರ್ಕಾರ ಸದ್ಯಕ್ಕೆ ಸೇಫ್ ಆಗಿದೆ. ಕಾಂಗ್ರೆಸ್ ಜೆಡಿಎಸ್ ನೇತೃತ್ವದ ಮೈತ್ರಿ ಸರ್ಕಾರ ಇಲ್ಲಿ ಸೇಫ್ ಆಗಿದೆ ಈ ಕ್ಷಣದವರೆಗೂ ಕೂಡ. ಬಿಜೆಪಿ ಬಳಿ ಇರೋದು ಕೇವಲ 8 ಜನ ಶಾಸಕರು ಮಾತ್ರ ಅಂತ ಹೇಳಲಾಗ್ತಾ ಇದೆ. ಇರುವ ಶಾಸಕರು ಕೂಡ, ಆ ಉಳಿದಿರುವಂತ 8 ಜನ ಶಾಸಕರು ಕೂಡ ರಾಜೀನಾಮೆಗೆ ಹಿಂದೇಟನ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಸರ್ಕಾರ ಬೀಳಿಸುವಂತ ಸಂಖ್ಯಾಬಲ ಬಿಜೆಪಿ ಹತ್ರ ಅಂತೂ ಇಲ್ಲವೇ ಇಲ್ಲ. ಸೊ ಹೀಗಾಗಿ BSY ಪ್ರಯತ್ನಕ್ಕೆ ಭಾರಿ ಹಿನ್ನಡೆ ಆಗ್ತಾ ಇದೆ. ಏನ್ ಮಾಡ್ತಾರೆ, ವಾಟ್ ನೆಕ್ಸ್ಟ್? ಬಜೆಟ್ ಅಧಿವೇಶನಕ್ಕೆ ಯಾವುದೇ ರೀತಿಯಾದಂತ ಗಂಡಾಂತರ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. BSYಗೆ ಈಗ ರಿವರ್ಸ್ ಆಪರೇಷನ್ ನ ಟೆನ್ಷನ್ ಶುರುವಾಗಿದೆ. ತಮ್ಮ ಶಾಸಕರನ್ನ ಉಳಿಸಿಕೊಳ್ಳೋದೇ ಈಗ ಅವರಿಗೆ ದೊಡ್ಡ ಒಂದು ಸವಾಲಾಗಿರುವಂತದ್ದು. ಬಿಜೆಪಿ ಶಾಸಕರಿಗೆ BSY ಔತಣ ಕೂಟವನ್ನ ಅಂದ್ರೆ ಭೋಜನ ಕೂಟವನ್ನ ಆಯೋಜಿಸಿದ್ದಾರೆ. ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಆಯೋಜನೆಯನ್ನ ಮಾಡಿರುವಂತದ್ದು. ಉಪಹಾರ ಕೂಟದ ನೆಪದಲ್ಲಿ ರಾಜಕೀಯದ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಏನಾಗ್ತಾ ಇದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಂಜೆ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಇರುತ್ತೆ, ಅಲ್ಲೂ ಕೂಡ ಸಾಕಷ್ಟು ರಣತಂತ್ರವನ್ನ ಹೆಣೆಯಲಾಗುತ್ತೆ. ಮುಂದಿನ ನಡೆ ಏನಾಗಿರ್ಬೇಕು, ಯಾವ ರೀತಿಯಾಗಿ ನಾವು ಸರ್ಕಾರವನ್ನ ಹೆಣಿಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಲಿದ್ದಾರೆ. ಇನ್ನು ಈ ಕುರಿತಂತೆ BSY ನಿವಾಸದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಶ್ಯಾಮ್. ಎಸ್ ಶ್ಯಾಮ್, BSY ನಿವಾಸದಲ್ಲಿ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ, ಈಗ ಏನಾಗ್ತಾ ಇದೆ, ಯಾವ ರೀತಿಯಾದಂತಹ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ? ಡಾಲರ್ಸ್ ಕಾಲೋನಿ ಇರುವಂತಹ BS ಯಡಿಯೂರಪ್ಪ ಅವರ ಮನೆಯಲ್ಲಿ ಇವತ್ತು ಬೆಳಿಗ್ಗೆ 9 ಗಂಟೆಗೆ ಒಂದು ಉಪಹಾರದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸುಮಾರು 10-15 ಜನ ಶಾಸಕರು, R. ಅಶೋಕ್ ಇರ್ಬೋದು, KS ಈಶ್ವರಪ್ಪ ಇರ್ಬೋದು, ಕಾರಜೋಳ ಇರ್ಬೋದು,
ಅದೇ ರೀತಿ ತುರುವೇಕೆರೆ ಜಯರಾಮ್ ಇರ್ಬೋದು, ರೇಣುಕಾಚಾರ್ಯ, ಹೀಗೆ ಹಲವು ಜನ ಶಾಸಕರು ಬಂದಿದ್ದಾರೆ. ಸೊ ಏನು ಅಂತಂದ್ರೆ, ಏನು ಬಿಜೆಪಿ ಶಾಸಕರಲ್ಲಿ 104 ಜನ ಶಾಸಕರಲ್ಲಿ ಒಗ್ಗಟ್ಟನ್ನ ಬಲಪಡಿಸುವ ಒಂದು ನಿಟ್ಟಿನಲ್ಲಿ, ಮತ್ತೆ ಈ ಒಂದು ಆಪರೇಷನ್ ಕಮಲದ ಒಂದು ವಿಚಾರದಲ್ಲಿ, ಅದೇ ರೀತಿ ಜಂಟಿ ಅಧಿವೇಶನ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ ಒಂದು ಹಿನ್ನೆಲೆಯಲ್ಲಿ, ಏನು ಮೈತ್ರಿ ಸರ್ಕಾರನ ಯಾವ ರೀತಿ ಕಟ್ ಹಾಕಬೇಕು ಅನ್ನೋ ವಿಚಾರದಲ್ಲಿ, ಹೀಗೆ ಹಲವು ವಿಚಾರಗಳ ಬಗ್ಗೆ ಒಂದು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವರು ತಮ್ಮ ಡಾಲಸ್ ಕಾಲೋನಿ ಇರುವಂತಹ ದವಳಗಿರಿಯ ನಿವಾಸದಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಕರೆದಿದ್ದಾರೆ. ಬಹಳ ರಾಜಕೀಯ ಚರ್ಚೆಗಳು ಕೂಡ ಇಲ್ಲಿ ನಡೀತಾ ಇದೆ. ಮಧ್ಯಾಹ್ನ 3:30 ಶಾಸಕಾಂಗ ಪಕ್ಷದ ಸಭೆ ಕೂಡ ಇದೆ, ಅದೇ ರೀತಿ ಸಂಜೆ ಕೋರ್ ಕಮಿಟಿ ಸಭೆ ಕೂಡ ಇದೆ. ಮತ್ತೆ ಇದೇ ವೇಳೆಗೆ ಏನು ಮುಖ್ಯ ಸಚೇತಕರಾದಂತಹ ಸುನೀಲ್ ಕುಮಾರ್ ಅವರಿಗೆ 104 ಜನ ಶಾಸಕ ಬಿಜೆಪಿ ಶಾಸಕರು ನಾಳೆಯಿಂದ ಏನು ಫೆಬ್ರವರಿ 15 ತನಕ ಏನು ಬಜೆಟ್ ಅಧಿವೇಶನ ಇದೆ, ಅದರಲ್ಲಿ ಅಷ್ಟು ದಿನಗಳು ಪಾಲ್ಗೊಳ್ಳುವ ಒಂದು ನಿಟ್ಟಿನಲ್ಲಿ ವಿಪ್ ಜಾರಿ ಮಾಡುವಂತೆ ಕೂಡ BSY ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಪೃಥ್ವಿ ಸಲಿ ಶ್ಯಾಮ್, ಪ್ರಮುಖವಾಗಿ ನೋಡ್ತಾ ಇದ್ವಿ ಅಂದ್ರೆ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರೇ ಮೇನ್ ಶಾಸಕರೆಲ್ಲರೂ ಕೂಡ BSY ನಿವಾಸಕ್ಕೆ ಬರ್ತಾ ಇರುವಂತದ್ದು. ವಾಟ್ ಅಬೌಟ್ ಅಶ್ವಥ್ ನಾರಾಯಣ ಅಂತ, ಎಲ್ಲಿದ್ದಾರೆ ಅಶ್ವಥ್ ನಾರಾಯಣ ಅವರು, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಯಾಕೆಂದ್ರೆ ಅವರೇ ಇಲ್ಲಿ ಈ ಒಂದು ಸರ್ಕಾರವನ್ನ ಉರುಳಿಸುವ ನಿಟ್ಟಿನಲ್ಲಿ ಅವರೇ ಆಪರೇಷನ್ ನ ಮೇನ್ ಹೆಡ್ ಆಗಿರುವಂತದ್ದು. ಪ್ರಮುಖವಾಗಿ ಅವರು ಏನು ಮುಂಬೈಗೆ ಏನು ಬಂಡಾಯ ಶಾಸಕರೇನಿದ್ದಾರೆ ಕಾಂಗ್ರೆಸ್ನ, ಆ ಅತೃಪ್ತ ಶಾಸಕರನ್ನ ನಿರಂತರವಾಗಿ ಸಂಪರ್ಕದಲ್ಲಿಟ್ಟುಕೊಂಡು ಅವರನ್ನ ಕರ್ಕೊಂಬರುವಂತಹ ಹೊಣೆಯನ್ನ ಇವು ಮಲ್ಲೇಶ್ವರಂ ಶಾಸಕರಂತಹ ಡಾಕ್ಟರ್ ಅಶ್ವಥ್ ನಾರಾಯಣಗೆ ವಹಿಸಿದ್ದಾರೆ. ಅವರು ಅದರಲ್ಲಿ ಯಶಸ್ವಿ ಆಗ್ತಾರೋ ಅನ್ನೋ ಒಂದು ಏನು ಅನುಮಾನ ಕೂಡ ಇನ್ನೂ ಕೂಡ ಕಾಡ್ತಾ ಇದೆ. ಅದಕ್ಕೆ ಇನ್ನೂ ಸ್ಪಷ್ಟವಾದಂತಹ ಉತ್ತರ ಸಿಗ್ತಾ ಇಲ್ಲ. ಅಂತಿಮವಾಗಿ ನಾಳೆ ಬಜೆಟ್ ಜಂಟಿ ಅಧಿವೇಶನ ಆರಂಭವಾದ ನಂತರದಲ್ಲಿ ಏನ್ ಬೇಕಾದ್ರೆ ಆಗ್ಬೋದು, ಹಾಗಾಗಿ ರಿವರ್ಸ್ ಆಪರೇಷನ್ ಒಂದು ಭೀತಿ ಕೂಡ BSY ನ ಕಾಡ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಹಿನ್ನೆಲೆಯಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಉಪಹಾರದ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಈ ಒಂದು ಜಂಟಿ ಅಧಿವೇಶನದಲ್ಲಿ ಸರ್ಕಾರ ಪತನ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ಇನ್ನೂ ಕೂಡ ಸದ್ಯದ ಕುತೂಹಲ ಆಗಿದೆ. ಒಟ್ಟಿನಲ್ಲಿ ಇವತ್ತಿನ ಒಂದು ಉಪಹಾರದ ಒಂದು ವ್ಯವಸ್ಥೆ ಮಾಡಿರುವಂಥದ್ದು ಕೂಡ ಮಹತ್ವದ ವಿಚಾರಗಳಿಗೆ ಇದು ಸಾಕ್ಷಿಭೂತ ಆಗಲಿದೆ ಅನ್ನೋ ಒಂದು ಮಾತು ಕೂಡ ಕೇಳಿಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಶ್ಯಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ, ಹಾಗೆ ಶ್ರೀನಿವಾಸ್ ಅಳಕಟ್ಟಿ ಮತ್ತು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.